ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರ ವೃತ್ತೇಷು ಮತ್ತೋನ ಚಾನ್ಯಃ ಮನಶ್ಚನ್ನ ಲಗ್ನಂ ಗುರುರಂಗ್ರಿ ಪದ್ಮೇ ತತಕ್ಕಿಂ 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 ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಸುಂದರವಾದಂಥ ಒಂದು ಶ್ಲೋಕವನ್ನು ಹೇಳ್ತಾರೆ ನೋಡ್ರ. ವಿದೇಶೇಷು ಮಾನ್ಯಃ ಅಂದ್ರೆ ವಿದೇಶದಲ್ಲಿ ಮಾನ ಸನ್ಮಾನಗಳನ್ನು ಪಡೆದು ಪ್ರಶಂಸೆಗೆ ಪಾತ್ರನಾಗಿ ಅಂತದರ ಅರ್ಥ. ಸ್ವದೇಶೇಷು ಧನ್ಯಃ ಅಂತ ಹೇಳಿದರು. ಸ್ವದೇಶದಲ್ಲಿ ಧನ್ಯತೆಯನ್ನು ಹೊಂದಿ ಸದಾಚಾರ ವೃತ್ತೇಷು ಮತ್ತೋನ ಚಾನ್ಯಃ ಅಂತ ಹೇಳಿದರು. ಅವರು ಸ್ನಾನ ಶೌಚಾದಿ ಆಚಾರಗಳನ್ನು ಪಾಲಿಸುತ್ತಿದ್ದರು, ಒಳ್ಳೆಯ ನಡತೆ ಉಳ್ಳವನಾಗಿದ್ದರು. ಮನಶ್ಚನ್ನ ಲಗ್ನಂ ಗುರುರಂಗ್ರಿ ಪದ್ಮೇ ತತಕ್ಕಿಂ 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 ಅಂತ ಹೇಳಿಬಿಟ್ರವ್ರು. ಅದರರ್ಥ ಬೇರೆ ಎಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಸಹ ಗುರುಚರಣಗಳಲ್ಲಿ ಭಕ್ತಿ ಇಲ್ಲದವನ ಜೀವನ ನಿರರ್ಥಕ ಅಂತ ಹೇಳಿಬಿಟ್ರು ನೋಡ್ರಿ. ಭಾಳ ಚಂದ ಹೇಳಿದ್ರಲ್ಲ ಆದಿಗುರು ಶಂಕರಾಚಾರ್ಯರನ್ನು ಏನಂತ ಹೇಳಿ ಕರೆದ್ರಂತಂದ್ರೆ ಶಂಕರಂ ಇತಿ ಶಂಕರಾಹ ಅಂತ ಕರೆದರು. ಸಾಕ್ಷಾತ್ ಶಂಕರನ ಶಂಕರಾಚಾರ್ಯರಾಗಿ ಭೂಮಿಗೆ ಅವತಾರವನ್ನು ಎತ್ತಿ ಬಂದಿದ್ದರು. ಕೇರಳದೊಳಗೆ ಕಾಲಟಿ ಎನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ಜನ್ಮವನ್ನು ಪಡೆದು ಸಣ್ಣ ವಯಸ್ಸಿನೊಳಗನ ಗೃಹತ್ಯಾಗವನ್ನು ಮಾಡಿ ಲೋಕ ಸಂಚಾರವನ್ನು ಮಾಡಿ ಚತುಷ್ಪದವಾದಂಥ ಆಮ್ನಾಯಾಮ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿ ಅದ್ವೈತ ತತ್ವವನ್ನು ಜಗತ್ತಿಗೆ ಉಪದೇಶವನ್ನು ಮಾಡಿ ಸಾಕ್ಷಾತ್ ಬ್ರಹ್ಮಸ್ವರೂಪರಾಗಿ ಜಗತ್ತನ್ನು ಸಂಚರಿಸಿದಂಥ ಪುಣ್ಯಾತ್ಮರು ಆದಿಗುರು ಶಂಕರಾಚಾರ್ಯರು. ಎಷ್ಟು ಚಂದ ಹೇಳಿದರು ನೋಡ್ರಿ, ಗುರುವಿನ ಮೇಲೆ ಭಕ್ತಿ ಹೆಂಗಿರಬೇಕಂತ. ವಿದೇಶಕ್ಕೆ ಹೋಗಿ ಮಾನ ಸನ್ಮಾನಗಳನ್ನು ಪಡೆದ ಪ್ರಶಂಸೆಗೆ ಒಳಗಾಗಿ ಸ್ವದೇಶದೊಳಗನೂ ಸಹಿತ ಧನ್ಯ ಭಾವವನ್ನು ಹೊಂದಿ ಜಗತ್ಪ್ರಸಿದ್ಧನಾಗಿ ಸ್ನಾನ ಶೌಚ ಆಚಾರ ವಿಚಾರ ಭಾಳ ಒಳ್ಳೆಯ ಮನುಷ್ಯ ಆಗಿ ಬೇರೆ ಎಲ್ಲರಿಗಿಂತಲೂ ಸಹಿತ ಶ್ರೇಷ್ಠವಾದಂಥ ವ್ಯಕ್ತಿಯಾಗಿ ಮೆರಿತಿದ್ದರೂ ಗುರುಚರಣದಲ್ಲಿ ಒಂದು ವೇಳೆ ಭಕ್ತಿ ಇದ್ದಿದ್ದಿಲ್ಲಪ್ಪ ಅಂದ್ರೆ ಅದೆಲ್ಲವೂ ಸಹಿತ ನಿರರ್ಥಕ ಅಂಥೇಳಿ ಕರ ಸ್ಪಷ್ಟ ವಾಗಿ ಆದಿಗುರು ಶಂಕರಾಚಾರ್ಯರು ಹೇಳ್ಯಾರು ನೋಡ್ರಿ. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಂದ್ರೆ, ಮನುಷ್ಯ ಜನ್ಮ ಪಾವನವಾಗಬೇಕಂದ್ರೆ, ನಾವು ನಿಜವಾಗೂ ಸಹಿತ ಮೋಕ್ಷವನ್ನು ಪಡಿಬೇಕಂದ್ರೆ ಮುಖ್ಯವಾಗಿ ಬೇಕಾಗಿದ್ದು ಗುರುಚರಣದಲ್ಲಿ ವಿಶೇಷವಾದ ಭಕ್ತಿ ಮತ್ತು ನಂಬಿಕೆ. ಸಂಸಾರದೊಳಗೆ ಹುಟ್ಟಿ ಬಂದೇ ಬಂದ ಮೇಲೆ ಒಂದು ಸುಖ ಇರ್ತೈತಿ, ಒಂದು ದುಃಖ ಇರ್ತೈತಿ, ಅದರ ಕಡೆ ಭಾಳ ತಲೆ ಕೆಡಿಸಿಕೊಳ್ಳಂಗಿಲ್ಲ. ಗುರು ಕೃಪೆಯನ್ನು ಸಂಪಾದಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದೇ ಮನುಷ್ಯ ಜನ್ಮದ ಸಾರ್ಥಕತೆ. ಗುರು ಹೆಂಗದಾನಪ್ಪ ಅಂದ್ರೆ ಸತ್ಯದ ಅರಿವನ್ನು ಮೂಡಿಸಿಕೊಡ್ತಾನೆ ನಮಗೆ. ಪರೋಪರಿನಿ ಬೋಧಕರೂನಿ ಆಜ ಕೃತಕೃತ್ಯ ಕೇಳಿ ಸಿದ್ಧರಾಯ ಅಂತ ಹೇಳ್ತಾರೆ. ಭವಪುರಿ ಬುಡತ ಧಾವತ ಏವುಣಿ ತಾರಿಯಲೇ ಮಜದರುಣಿ ಹಾತ ತ್ಯಾಗುರು ಸಿದ್ಧಾರೂಢಚರಣಿ ಪ್ರೇಮೇ ಜೋಡಿ ನಮೇ ಧೋನಿ ಹಾತ ಅಂಥೇಳಿಕರೆ. ಹೆಂಗೆ ಕಲಾವತಿ ಆಯಿಯವರು ಸಿದ್ಧಾರೂಢರನ್ನು ಕುರಿತು ಹೇಳ್ತಾರಲ್ಲ ಹಂಗೆ ಆದಿಗುರು ಶಂಕರಾಚಾರ್ಯರು ಸ್ಪಷ್ಟವಾಗಿ ನಮಗೆ ಹೇಳಾಕತ್ತಾರೆ ಏನಂತಂದ್ರೆ, ನೀ ಎಷ್ಟು ಸಾಧನೆಯನ್ನು ಮಾಡಿದರೂ, ನೀ ಎಷ್ಟು ಜ್ಞಾನಿಯಾಗಿದ್ರೂ, ನೀ ಎಂಥ ದೊಡ್ಡ ವ್ಯಕ್ತಿಯಾಗಿದ್ರೂ ಸಹಿತ ಗುರು ಪಾದದಲ್ಲಿ ನಂಬಿಕೆಯನ್ನು ಇಡು, ಅದು ಮುಖ್ಯ ಅಂತ ಹೇಳಿದರು. ಗುರುಚರಣ ಮೇಲೆ ವಿಶೇಷವಾದಂತಹ
ನಂಬಿಕೆಯನ್ನಿಡು ಅಂತ ನಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿ ಅನುಗ್ರಹವನ್ನು ಮಾಡಕತ್ತಾರೆ. ಆದಿಗುರು ಶಂಕರಾಚಾರ್ಯರು ಹೆಂಗಿದ್ರಪ್ಪ ಅಂದ್ರೆ, ಒಬ್ಬಕ್ಕಿ ಮುದುಕಿ ಏನು ಮಾಡಿದ್ಲಪ್ಪ ಅಂತಂದ್ರೆ ನೆಲ್ಲಿಕಾಯಿ ಮಾರಕ್ಕೆ ಹೊಂಟಿದ್ಲಕ್ಕಿ. ನೆಲ್ಲಿಕಾಯಿ ಮಾರಕ್ಕೆ ಹೊಂಟಾಗ ಶಂಕರಾಚಾರ್ಯರು ಅಕ್ಕಿ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತಾರೆ. ಆವಾಗ ಆಕೆ ದುಃಖ ಮಾಡೋಕ್ಕೆ ಚಾಲು ಮಾಡ್ತಾಳೆ, ಅಳಕ್ಕೆ ಚಾಲು ಮಾಡ್ತಾಳೆ. ನಾ ಭಾಳ ಬಡಿವಿದೇನ್ರಿಪ್ಪ, ನಿಮಗೆ ಭಿಕ್ಷಾ ನೀಡಬೇಕಂದ್ರೆ ನನ್ನ ಅಂತ್ಯಕ್ಕೆ ಏನೂ ಇಲ್ಲ ಅಂಥೇಳಿ ಶಂಕರಾಚಾರ್ಯರ ಮುಂದೆ ಆಕೆ ಅಳಕ್ಕೆ ಚಾಲು ಮಾಡ್ತಾಳೆ. ಹೆಣ್ಮಗಳು ಭಾಳ ಬಡಿವಿರ್ತಾಳೆ. ಯವ್ವ, ನಿನ್ನ ಅಂತ್ಯಕ್ಕೆ ಏನೈತೋ ಅದನ್ನು ನೀಡು ಅಂಥೇಳಿಕಾರ ಶಂಕರಾಚಾರ್ಯರು ಹೇಳ್ತಾರೆ. ಆವಾಗ ನೆಲ್ಲಿಕಾಯಿ ಇದ್ದು ಒಂದಿಷ್ಟು ನೆಲ್ಲಿಕಾಯಿ ತೊಗೊಂಡು ಬಂದು ಅವರ ಒಂದು ಭಿಕ್ಷಾ ಪಾತ್ರೆ ಒಳಗೆ ಹಾಕಿದ್ಲಂತೆ. ಆ ನೆಲ್ಲಿಕಾಯಿ ಭಕ್ತಿಯಿಂದ ಸ್ವೀಕಾರ ಮಾಡಿ ಶಂಕರಾಚಾರ್ಯರು ಆಕೆಯ ಬಡತನವನ್ನು ನೋಡಿ ಮನಸ್ಸು ನೊಂದು ವೈಕುಂಠದಲ್ಲಿ ಕುಳಿತಿರುವಂತಹ ಮಹಾಲಕ್ಷ್ಮಿಯನ್ನು ಕುರಿತು ವಿಶೇಷವಾದಂಥ ಒಂದು ಸ್ತೋತ್ರವನ್ನು ರಚನೆ ಮಾಡಿ ಮಹಾಲಕ್ಷ್ಮಿಯನ್ನು ಗುಣಗಾನ ಮಾಡಿ ಹೊಗಳ್ತಾರೆ. ಆವಾಗ ಮಹಾಲಕ್ಷ್ಮಿ ಬಂಗಾರದ ನೆಲ್ಲಿಕಾಯಿದ ಮಳೆಯನ್ನು ಆ ಬಡ ಹೆಣ್ಮಗಳ ಮನೆಯೊಳಗೆ ಸುರಿಸಿದ್ಲು ಅಂಥೇಳಿ ಶಂಕರಾಚಾರ್ಯರ ಜೀವನ ಚರಿತ್ರವನ್ನು ತೆಗೆದು ನೋಡಿದಾಗ ಗೊತ್ತಕ್ಕೈತಿ. ಬಂಗಾರದ ನೆಲ್ಲಿಕಾಯಿಯ ಮಳೆಯನ್ನು ಸುರಿಸುವಂಥ ಶ್ರೇಷ್ಠವಾದ ಶಕ್ತಿಯನ್ನು ಶಂಕರಾಚಾರ್ಯರು ಹೊಂದಿದ್ರು. ಅಂಥವ್ರು ಹೇಳಕತ್ತಾರೆ ಏನಂತಂದ್ರೆ, ಸದ್ಗುರು ಚರಣದ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಇಡ್ರಿ, ಅದರಿಂದ ನಿಮ್ಮ ಜನ್ಮ ಪಾವನವಾಗ್ತೈತಿ ಅಂಥೇಳಿ. ಅದ್ವೈತವನ್ನು ಜಗತ್ತಿಗೆ ಸಾಧಿಸಿ ಬೋಧನೆಯನ್ನು ಮಾಡಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಹಾತತ್ವವನ್ನು ಬೋಧಿಸಿ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತೇಳಿಕರು ಹೇಳಿದಂಥ ಮಹಾಜ್ಞಾನಿಗಳನ್ನು ಆದಿಗುರು ಶಂಕರಾಚಾರ್ಯರು. ಅಂಥವರ ಶ್ರೀಚರಣಕ್ಕೆ ನಾವೆಲ್ಲರೂ ಸಹಿತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸೋಣ. ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ನೆಲೆಸಿದ್ರು. ಸಿದ್ಧಾರೂಢರ ಕೀರ್ತಿ ಸುತ್ತೆಲ್ಲ ಹರಡಿತ್ತು. ಸಿದ್ಧಾರೂಢರನ್ನು ಭೇಟಿ ಆಗಕ್ಕೆ ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮಠನೂ, ಬಡವರಿಂದ ಹಿಡಿದು ಶ್ರೀಮಂತರ ಮಠನೂ, ಅಜ್ಞಾನಿಗಳಿಂದ ಹಿಡಿದು ಪೂರ್ಣ ಜ್ಞಾನಿಗಳವರೆಗೂ ಸಹಿತ ಸಿದ್ಧಾರೂಢ ಪುಗೋಳಿಗೆ ಹುಬ್ಬಳ್ಳಿಗೆ ಬಂದು ಅವರ ದರ್ಶನವನ್ನು ತಗೊಂಡು ಭೇಟಿಯಾಗಿ ಪಾವನರಾಗಿ ಹೋಗುತ್ತಿದ್ದರು ಅಂಥೇಳಿ ತಮಗೆಲ್ಲ ನಾ ಹೇಳ್ಕೋತ ಬಂದೇನೆ. ಸಿದ್ಧಾರೂಢ ಅಪ್ಪುಗಳು ಒಂದು ಸುಂದರವಾದಂಥ ಲೀಲೆಯನ್ನು ಹುಬ್ಬಳ್ಳಿ ಒಳಗೆ ಮಾಡಿ ತೋರಿಸಿದರು. ಸಿದ್ಧಾರೂಢ ಅಪ್ಪುಗಳಿಗೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಸಹಿತ ನಡ್ಕೊಳ್ತಿದ್ರು ಸಿದ್ಧಾರೂಢರಿಗೆ. ಸಿದ್ಧಾರೂಢ ಅಪ್ಪುಗಳ ಅಂತ್ಯಕ್ಕೆ ಏನಾಗಿತ್ತಂದ್ರೆ, ಒಬ್ಬ ಮಡೀವಂತ ಬ್ರಾಹ್ಮಣರು ಜ್ಞಾನಿಗಳಿದ್ದರವರು, ಅವರು ಸಿದ್ಧಾರೂಢರಿಗೆ ಭೇಟಿ ಆಗಬೇಕಂಥೇಳಿ ಹುಬ್ಬಳ್ಳಿಗೆ ಬಂದ್ರಂತೆ. ಸಿದ್ಧಾರೂಢರದು ಒಂದು ಸ್ವಭಾವ ಇತ್ತು ಏನಂತಂದ್ರೆ, ಯಾರು ಬಂದ್ರೂ ಸಹಿತ ಅವರನ್ನು ಬಹಳ ಪ್ರೀತಿಯಿಂದ ಮಾತಾಡಿಸೋದು, ಮತ್ತು ಅವ್ರ ಮನೋಗತ ಮನೋ ಇಂಗಿತ ಏನೈತೆ ಅಂತ ಹೇಳಿಕಾರನ್ನು ತಿಳ್ಕೊಂಡು ಎಲ್ಲರಿಗೂ ಸಮಾಧಾನ ಮಾಡ್ತಿದ್ರು ಅವ್ರು ಸಿದ್ಧಾರೂಢ ಅಪ್ಪುಗಳು. ಅಂಥವ್ರಿದ್ರು ಅವರು, ಯಾರು ಒಬ್ಬರು ಭಾಳ ಚಂದ ಪ್ರವಚನವನ್ನು ಹೇಳ್ತಾರಪ್ಪ ಅಂತಂದ್ರೆ ಸಿದ್ಧಾರೂಢರು ಏನು ಮಾಡ್ತಿದ್ರು ಗೊತ್ತೇನ್ರಿ, ಅವ್ರನ್ನ ಹಂತಿಕ ಕುಂಡ್ರಿಸ್ಕೊಂಡು ನೀವೊಂದಿಟ್ಟು ಹೇಳಪ್ಪ ನೋಡೋಣ, ನಾ ಕೇಳಿ ಆನಂದ ಪಡ್ತೀನಿ ಅಂಥೇಳಿ ತಾವು ಕುಂತು ಅವ್ರ ಕಡೆಯಿಂದ ಹೇಳಿಸ್ತಿದ್ರಂತೆ. ಯಾರು ಭಾಳ ಚಂದ ಹಾಡಂತಿದ್ರಪ್ಪ ಅಂತಂದ್ರೆ, ಯವ್ವ ಬಾಯಲ್ಲಿ ನೀ ಭಾಳ ಚಂದ ಹಾಡಂತೀವಿ ನೋಡುವ, ಒಂದಿಟ್ಟ ಹಾಡು ಅನ್ನುವ ನೋಡೂನು ಅಂಥೇಳಿ ಅವ್ರ ಕಡೆಯಿಂದ ಹಾಡನಿಸುವಂದ ಅವ್ರನ್ನ ಹೊಗಳಿ ಪ್ರಶಂಸೆ ಮಾಡೋರಂತ ಭಾಳ ಚಂದ ಹಾಡಿದ್ರು ನೋಡುವ, ಹಿಂಗೆ ಕಲೀರಿ ಅದರೊಳಗನ ಸರಸ್ವತಿ ಅದ. ಯಾರು ಭಾಳ ಚಲೋ ಅಡುಗೆ ಮಾಡಿಕೊಂಡು ಪ್ರಸಾದ ತೊಗೊಂಡು ಬಂದಿದ್ರಪ್ಪ ಅಂದ್ರೆ ಅವ್ರಿಗೆ ಹೇಳೋದು, ನೋಡುವ ನಿನ್ನ ಕೈಯೊಳಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅದಾಳೆ,
ಎಷ್ಟು ರುಚಿಕರವಾದಂತಹ ಪ್ರಸಾದವನ್ನು ತಗೊಂಡು ಬಂದ ಸದ್ಗುರುನಾಥನ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿದ್ವ, ನಿನಗೆ ಚಲೋ ಆಗಲಿ ನೋಡಿ ಹಿಂಗೆ ಹೇಳೋರ್ರಿ. ಈಗ ಅಂತಹ ಜ್ಞಾನಿಗಳನ್ನು ಹುಡುಕಿದರೆ ಸಿಗೋಂಗಿಲ್ಲ. ಈಗಿನವ್ರು ಹೆಂಗಿರ್ತಾರಪ್ಪ ಅಂದ್ರೆ ನಾವ ದೊಡ್ಡವ್ರಂತ ಹೇಳ್ಕೊತ ಅಡ್ಡಾಡುವಂಥ ಜ್ಞಾನಿಗಳು, ಆದರೆ ಆವಾಗ ಎಂಥವ್ರಿದ್ದರು ನೋಡ್ರಿ ಸಿದ್ಧಾರೂಢರಂತ. ಆ ಬ್ರಾಹ್ಮಣರು ಬಂದರು, ಅವರನ್ನು ಬರಮಾಡಿಕೊಂಡ್ರು ಸಿದ್ಧಾರೂಢರು, ಬರ್ರಿ ಅಂಥೇಳಿ ಅವ್ರನ್ನ ತಮ್ಮ ಅಂತ್ಯಕ್ಕನ್ನು ಕೊಂಡಿಸ್ಕೊಂಡ್ರು. ಕೊಂಡಿಸ್ಕೊಂಡು ಆತ್ಮಚಿಂತನೆಯನ್ನು ನಡೆಸಿದರು, ಅವರೊಳಗಿದ್ದಂಥ ಜ್ಞಾನವನ್ನು ಕೇಳಿದರು, ತಮ್ಮೊಳಗಿದ್ದಂಥ ಜ್ಞಾನವನ್ನು ಹೇಳಿದರು, ಆನಂದಪಟ್ಟರು. ಭಾಳ ಚಲೋ ಆತಪ್ಪ, ನೀವು ಬಂದ್ರಿ, ಹುಬ್ಬಳ್ಳಿಗೆ ಬಂದ್ರಿ, ನನಗೆ ಭೇಟಿಯಾದ್ರಿ, ನಿಮ್ಮ ದರ್ಶನದಿಂದ ನಾನೂ ಧನ್ಯನಾದೆ ಅಂತ ಹೇಳಿದರು ನೋಡ್ರಿ ಸಿದ್ಧಾರೂಢರವ್ರಿಗೆ. ಎಷ್ಟು ಸೌಮ್ಯತೆ ಇತ್ತ ಸಿದ್ಧಾರೂಢರೊಳಗೆ, ಎಷ್ಟು ಜ್ಞಾನವಂತರಿದ್ದರು ಸಿದ್ಧಾರೂಢರು ಅಂತ. ಆವಾಗ ಅವರು ಏನು ಜ್ಞಾನಿಗಳೇ ಬಂದಿದ್ದರು ಅವ್ರಿಗೆ ಸಿದ್ಧಾರೂಢರು ಒಂದು ಮಾತಂದ್ರಂತ ಏನಂದ್ರೆ, ನಡ್ರಿಪ್ಪ ಇನ್ನೊಂದು ಅರ್ಧ ತಾಸಿನೊಳಗೆ ಎಲ್ಲ ಅಡುಗೆ ತಯಾರು ಮಾಡ್ತಾನೆ ನಮ್ಮ ಮಂಟೂರು ರಾಚಪ್ಪ, ಎಲ್ಲರೂ ಕೂಡ ಊಟ ಮಾಡೋನು, ನೀವು ಸ್ನಾನ ಅದು ಮಾಡೋರಿದ್ರೆ ಮಾಡ್ರಿ ಅಂತ ಹೇಳಿದರು ಅವರು. ಆವಾಗ ಜ್ಞಾನಿಗಳು ಏನಂದು ಬಿಟ್ರಂದ್ರೆ, ಎಲ್ರಿಪ್ಪ ನಮಗೆ ನಿಮ್ಮ ಮಠದಾಗಿನ ಅಡಿಗೆ ನಡೆದಿಲ್ಲ, ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿ ಎಲ್ಲ ಜಾತಿಯವ್ರನ್ನ ಕೂಡಿಸ್ಕೊಂಡು ಊಟ ಮಾಡ್ತೀರಿ, ನಮ್ಮ ದೇವರಿಗೆ ಅದು ನಡೆದಿಲ್ಲ, ಅದಕ್ಕೆ ನಮ್ಮ ದೇವರಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಲ್ಲದನ್ನು ನಾವು ಎಡಿ ಮಾಡ್ಬೇಕಾಕತಿ, ನನಗೆ ಬೇರೆನೇ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಸಿದ್ಧಾರೂಢರಿಗೆ ಹೇಳಿಬಿಟ್ರವ್ರು. ಆವಾಗ ಸಂತೋಷದಿಂದ ಸಿದ್ಧಾರೂಢರು ಏನು ಮಾಡಿದ್ರಂದ್ರೆ, ನಿಮಗೆ ಒಬ್ಬ ಶಿಷ್ಯನನ್ನು ಕೊಡ್ತೀನಿ, ಅವನೂ ಸಹಿತ ಮಡಿಯಿಂದ ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ, ಚಿಂತೆ ಮಾಡಬೇಡ್ರಿ ಅಂಥೇಳಿ ಒಬ್ಬ ಶಿಷ್ಯನನ್ನು ಕರೆದು ಹೇಳ್ತಾರೆ. ಏನಂತಂದರೆ, ಇವತ್ತಿನ ಮಠಾನು ಸಹಿತ ಬ್ರಾಹ್ಮಣರ ಕೂಲಿ ಅಂಥೇಳಿ ಐತ್ರಿ ಸಿದ್ಧಾರೂಢರ ಮಠದೊಳಗೆ. ಸಿದ್ಧಾರೂಢರ ಶಯನ ಮಂದಿರ ಮತ್ತು ಸಮಾಧಿ ಮಂದಿರದ ಹಿಂದನೇ ಐತಿ ಬ್ರಾಹ್ಮಣರ ಕೂಲಿ ಅಂತ ಕರೀತಾರೆ. ಈಗಾದರೂ ಸಹಿತ ಯಾರಿಗೂ ಭೇದ ಭಾವವನ್ನು ಮಾಡಲಿಲ್ಲ ಸಿದ್ಧಾರೂಢರು, ಯಾರಿಗೆ ಹೆಂಗೆ ಬೇಕೋ ಹಂಗೆ ಅನುಕೂಲ ಮಾಡಿಕೊಟ್ಟಂಥ ಪುಣ್ಯಾತ್ಮರವರು. ಆವಾಗ ಅವ್ರು ಏನು ಮಾಡಿದ್ರಂತಂದ್ರೆ, ಪೂಜಾ ಎಲ್ಲ ತಮ್ಮ ಏನು ಬೇಕೋ ಅದನ್ನು ಆ ಬ್ಯಾರೆ ಕೋಲಿ ಒಳಗನ ಅಡುಗೆ ಮಾಡಿಕೊಂಡ್ರು. ಆಮೇಲೆ ತಾವೂ ಸ್ನಾನ ಮಾಡಿದರು ಆ ಜ್ಞಾನಿಗಳು. ಈ ಕಡೆ ಸಿದ್ಧಾರೂಢರು ತಮ್ಮ ಭಕ್ತರನ್ನು ಕರ್ಕೊಂಡು ದೊಡ್ಡ ಅಡುಗೆ ಮನೆಗೆ ಊಟಕ್ಕೆ ಹೋದರು. ಈ ಮಹಾಜ್ಞಾನಿಗಳು ಏನಿದ್ರಲ್ಲ, ಇವರು ಎಲ್ಲ ಮುಗಿತು ಇನ್ನು ಪೂಜಾ ಮಾಡ್ಬೇಕಂಥೇಳಿ ತಮ್ಮ ಜನಿವಾರಕ್ಕೆ ಒಂದು ಚಾವಿ ಇತ್ತು, ಆ ಟ್ರಂಕಿನ ಚಾವಿ ಅವ್ರದು. ಆ ಟ್ರಂಕಿನೊಳಗೆ ಅವ್ರು ತಂದಂತಹ ಪೂಜಾ ಮಾಡೋ ಸಾಲಿಗ್ರಾಮ ದೇವತೆಗಳಿದ್ದು, ಗಣಪತಿದು, ವಿಷ್ಣುವಂದು, ಪರಮೇಶ್ ವಿಶ್ವಲಿಂಗ ಎಲ್ಲ ಒಂದು ಐದು ಥರದ ದೇವತೆಗಳಿದ್ದು ಅವರು ಪೂಜೆ ಮಾಡೋ ದಿನ ಟ್ರಂಕ್ ತೆಗೆದು ನೋಡ್ತಾರೆ, ಒಂದು ದೇವ್ರು ಇದ್ದಿದ್ದಿಲ್ಲ. ಆವಾಗ ಟ್ರಂಕ್ನೊಳಗೆ ಊರಿಂದ ಬರುವಾಗ ಇಟ್ಟಿದ್ದರ ನೆನಪಿತ್ತು, ಆದರೆ ಯಾಕೋ ದೇವ್ರನ್ನ ಇಟ್ಕೊಂಡು ಬಂದಿದ್ದೀನಿ, ಚಾವಿನೂ ನನ್ನ ಕಡೆನೇ ಐತಿ, ಎಲ್ಲಿ ಹೋಗಿರ್ಬೇಕು ನಮ್ಮ ದೇವ್ರ ಅಂಥೇಳಿ ಚಿಂತೆ ಮಾಡೋಕು ಅಂತ ಕುಂತ್ರಂತ. ಅಷ್ಟೊತ್ತಿಗೆ ಆ ಒಬ್ಬ ಸಿದ್ಧಾರೂಢರು ತಮ್ಮ ಶಿಷ್ಯನನ್ನು ಅವ್ರ ಸೇವಾಕ್ಕೇನು ಬಿಟ್ಟಿದ್ರಲ್ಲ, ಆ ಶಿಷ್ಯ ಸಿದ್ಧಾರೂಢರ ಅಂತಕ್ಕೆ ಬಂದ. ಯಪ್ಪ ಗುರುಗಳು ಊಟ ಮಾಡಿಲ್ಲ ಹಂಗೆ ಕುಂತಾರೆ ಅವರು ಅಂದ. ಯಾಕಂತ ಕೇಳಿದ್ರು ಅವರು. ಇಲ್ಲ, ಅವರು ಟ್ರಂಕ್ನ್ಯಾಗ ದೇವ್ರುಗಳನ್ನು ತೊಗೊಂಡು ಬಂದಿದ್ರಂತ, ಅವ್ರ ಟ್ರಂಕ್ನ್ಯಾಗಿನ ದೇವ್ರುಗಳು ಇಲ್ಲರಿ ಅದಕ್ಕೆ ಅಂದ. ಆವಾಗ ಅವ್ರನ್ನೊಂದಿಟ್ಟ ಕರ್ಕೊಂಬಪ್ಪ ಇಲ್ಲಿ ಅಂತಂದ್ರಂತ. ಅವ ಅಲ್ಲೇ ಬಂದ ಬ್ರಾಹ್ಮಣರ ಕೂಲಿಗೆ ಬಂದ. ಯಪ್ಪ ಅಪ್ಪವ್ರು ಕರೆಯಾಕತ್ತಾರ ರೀ ಅಂದ. ಅವ್ರು ಹಂಗೆ ಮಡಿಯಿಂದ ಬಂದರು. ಬಂದ ಯಾಕ್ರಿಪ್ಪ ಇನ್ನೂ ಊಟ ಮಾಡಿಲ್ಲ, ಏನು ನಿಮ್ಮ ಸುದ್ದಿ ಅಂತ ಸಿದ್ಧಾರೂಢರು ಕೇಳಿದ್ರು. ಆವಾಗ ಇಲ್ಲರಿಪ್ಪ ನನ್ನ ದೇವ್ರುಗಳು ನನ್ನ ಟ್ರಂಕ್ನಾಗ ಇಟ್ಕೊಂಡು ಬಂದಿದ್ದೀನಿ, ಆದ್ರೆ ನನ್ನ ದೇವ್ರ ಕಾಣಿಸ್ವಲ್ಲು, ಮತ್ತು ಚಾವಿ ಪವಿ ಯಾರಿಗಾರಿ ಕೊಟ್ಟಿದ್ರನ ಅಂತ ಕೇಳಿದ್ರು. ಇಲ್ಲರಿಪ್ಪ ನನ್ನ ಅಂತ್ಯಕ್ಕೆ ಇತ್ತು ಚಾವಿ, ನಾನು ಈಗ ತೆಗೆದ್ದೇನೆ ಮನೆಯಿಂದ ಬರುವ ಹಾಕ್ಕೊಂಡು ಬಂದಿದ್ದೀನಿ ಅಂದ್ರವ್ರು. ಆವಾಗ ಸಿದ್ಧಾರೂಢರು ನಗಾಕತ್ರಂತ. ಯಾಕೆ ನಗಾಕತ್ರಿ ಅಂದ್ರೆ, ಇಲ್ಲ ನೀವು ಆಗಲೇ ನನಗೊಂದು ಮಾತು ಹೇಳಿದ್ರಿ, ಏನಂದ್ರೆ ನಮ್ಮ ದೇವರಿಗೆ ನಿಮ್ಮ ಅಡಿಗೆ ನಡೆದಿಲ್ಲ ಅಂತ ಹೇಳಿದ್ರಿ, ಆದರೆ ನಮ್ಮ ಮಂಟೂರು ರಾಚಪ್ಪ ಸಾರು ಮಾಡಾಕ ಹುಳ್ಳಿ ಕಟ್ಟಿನ ಸಾರು ಮಾಡಾಕ
ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ, ಆ ಬೆಳ್ಳುಳ್ಳಿ ಒಗ್ಗರಣೆ ವಾಸನೆ ನಿಮ್ಮ ಟ್ರಂಕ್ನ್ಯಾಗಿದ್ದ ದೇವ್ರಿಗೆ ಹೋಗಿ ಅವ್ರಿಗೂ ಒಂದಿಟ್ಟು ಸಿದ್ಧಾರೂಢನ ಸಾರು ಉಣಬೇಕಂತ ಆಸೆ ಆಗಿ ನಮ್ಮ ಸಾರಿನ ಕೊಳಗದಾಗ ಬಂದು ನಿಮ್ಮ ದೇವರೆಲ್ಲ ಜಿಗಿದ್ದಾರು ಅಂತ ಅಂದ್ಬಿಟ್ರು. ಅಷ್ಟನುಗುಡದ ಮಂಟೂರು ಆಚಪ್ಪನ ಕರೀತಾರೆ, ತೊಗೊಂಬರಿಲಿ ಅಂತ ಎಲ್ಲರೂ ಹೋದರು. ಎಲ್ಲ ಭಕ್ತರಿಗೆ ವಿಚಿತ್ರ ಏನಾಗೈತೆ ನೋಡೋಣಂಥೇಳಿ ಸಾರಿನ ಕೊಳಗ ಹಗರ್ಕ ತುಂಬಿ 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 ಮತ್ತೊಂದು ಸಾರಿಗೆ ಕೊಳಗಕ್ಕೆ ಸಾರೆಲ್ಲ ಹಾಕಾಕತ್ರು. ತಳದಾಗ ತೆಗೆದು ನೋಡ್ತಾರೆ ಅವರು ಸಾಲಿಗ್ರಾಮ ಅವರು ಎಲ್ಲ ಥರದ ದೇವರುಗಳು ಅಲ್ಲೇ ಸಾರಿನಾಗ ಕುಂತಿದ್ದು ಅಂತವು. ಅವನ್ನೆಲ್ಲ ತೆಗೆದು ಸ್ವಚ್ಛಗೆ ತೊಳೆದು ಸಿದ್ಧಾರೂಢರು ಆ ಜ್ಞಾನಿಗಳ ಕೈಯಾಗ ಕೊಟ್ರಂತ ನಿಮ್ಮ ದೇವರು ಸಾರು ಉಂಡವ ತೃಪ್ತಿ ಪಟ್ಕೊಂಡವ. ನಿಮ್ಮ ಎಡಿಯನ್ನು ಹಿಡಿದ್ರು ಅಷ್ಟ ಬಿಟ್ಟರು ಅಷ್ಟ ಅವ್ರಿಗೆ ಅಂತಂದ್ರಂತ ಅಷ್ಟು ಅನ್ಕುಡ್ದ ಅವ್ರಿಗೆ ಗೊತ್ತಾಯ್ತು ಇವರು ಮಹಾಜ್ಞಾನಿಗಳು ಅಂಥೇಳಿ ತಿಳ್ಕೊಂಡು ಸಿದ್ಧಾರೂಢರಿಗೆ ಕ್ಷಮಾ ಬೇಡಿ ಸಿದ್ಧಾರೂಢರ ಜೋಡಿನ ಕುಂತಿಕಾರ ಎಲ್ಲರೂ ಕೂಡ ಊಟ ಮಾಡಿದ್ರಂತ. ಎಂಥ ಜ್ಞಾನಿಗಳಿದ್ದರು ಸಿದ್ಧಾರೂಢರು, ನಮ್ಮೊಳಗಿದ್ದಂತಹ ಸರ್ವ ಭೇದ ಭಾವಗಳನ್ನು ದೂರ ಮಾಡಿದಂಥವ್ರು ಪುಣ್ಯಾತ್ಮರು ಸಿದ್ಧಾರೂಢರು. ಅದಕ್ಕಾಗಿ ಶಂಕರಾಚಾರ್ಯರು ಹೇಳಿದಂಗೆ ನಾವು ಏನು ಸಾಧನೆ ಮಾಡಿದ್ರೂ ಸಹಿತ ಸದ್ಗುರುನಾಥನ ಚರಣದ ಮೇಲೆ ನಂಬಿಕೆ ಇರಾಕಿಲ್ಲ ಅಂದರೆ ಎಲ್ಲ ವ್ಯರ್ಥಕತ್ತ. ಅದಕ್ಕಾಗಿ ಸದ್ಗುರುನಾಥನ ಶ್ರೀಚರಣದ ಮೇಲೆ ವಿಶೇಷವಾದಂಥ ಒಂದು ವಿಶ್ವಾಸವನ್ನು ಭಕ್ತಿಯನ್ನು ಇಟ್ಟು ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಬೇಡಿ ಇವತ್ತಿನ ಈ ಮಾತಿಗೆ ವಿರಾಮವನ್ನು ಕೊಡೋಣ.